And now it's the youngest nation in the world. சுதந்திரத்தை காத்த அனைவருக்கும் சொல்லுகின்றோம் எங்கள் முதல் வணக்கம். நம்ம தேசக்கு ஸ்வதந்திர பந்து இவத்துக்கு 75 வருஷ கழுது 76 வருஷக்கு நாம் காலிட்டிதே. பாரதக்கு ஸ்வதந்திர பந்த மேல ராஜசேனா அல்லிபுரி மாத்தாடுத்தி
ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಹಿಂಸಾ ಮಾರ್ಗದಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಲಕ್ಷಾಂತರ ಜನರ ಹೋರಾಟದ ತ್ಯಾಗದ ಬಲಿದಾನದವಾಗಿ ನಾವು ಇವತ್ತು ಸ್ವಾತಂತ್ರ್ಯ ದೇಶದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ. 1857 ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಅವತ್ತು ಪ್ರಾರಂಭ ಆಗಿದ ದಿನ ಇವತ್ತಿಗೆ 90 ವರ್ಷಗಳು ಕಳೆದಿದೆ. 1947 1857 90 ವರ್ಷಗಳ ಕಾಲ ಈ ದೇಶದಲ್ಲಿ ಅವಿರತವಾಗಿ ಹೋರಾಟವನ್ನು ಮಾಡಿ ಕ್ರಿಸ್ತಶಕ 6ನೇ ಶತಮಾನದಿಂದ 7ನೇ ಶತಮಾನದಲ್ಲಿ ಪ್ರಾರಂಭ ಆದಂತ ಮೊಘಲರ ಆಳ್ವಿಕೆಯಿಂದ ಹಿಡಿದು ಬ್ರಿಟಿಷರು ಈ ದೇಶವನ್ನ 250 ವರ್ಷಗಳ ಕಾಲ ಆಳಿದ ನಂತರ ಅನೇಕ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 1947 ನಮಗೆ ಸಿಕ್ತು. ನಮಗೆ ಯಾರಿಗೂ ಗೊತ್ತಿಲ್ಲ ಸ್ವಾತಂತ್ರ್ಯದಲ್ಲಿ ಎಷ್ಟು ಜನ ಹೋರಾಟ ಮಾಡಿದ್ರು, ಯಾವ್ಯಾವ ರೀತಿ ಬ್ರಿಟಿಷರ ಗುಂಡಿಗೆ ಎದೆಯನ್ನ ಕೊಟ್ಟರು, ಮೊಘಲರು ಮತ್ತೆ ಈ ದೇಶವನ್ನು ಆಳದಂತ 6ನೇ ಶತಮಾನ 7ನೇ ಶತಮಾನದಿಂದ ಹಿಡಿದು 90 ವರ್ಷಗಳ ಅವಧಿಯಲ್ಲಿ ಲಕ್ಷಾಂತರ ಜನ ಪ್ರಾಣವನ್ನ ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ಅದಕ್ಕಾಗಿ ನಾವು ನೆಮ್ಮದಿಯಾಗಿ ಈ ದೇಶದಲ್ಲಿ ಬದುಕಿ ಬಾಳ್ತಾ ಇದ್ದೇವೆ. ಅವತ್ತಿನ ಪರಿಸ್ಥಿತಿಯಲ್ಲಿ ದೇಶದ ಉದ್ದಗಲಕ್ಕೂ ಅಂದ್ರೆ ಭಾರತ ಅಷ್ಟೇ ಅಲ್ಲ ಅಖಂಡ ಭಾರತವಾಗಿತ್ತು. ಇವತ್ತು ನಾವೇನು ಅಫ್ಘಾನಿಸ್ತಾನ, ಇಂಡೋನೇಷ್ಯಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಕಜಕಿಸ್ತಾನ್, ಬಲೂಚಿಸ್ತಾನ್ ಮತ್ತೆ ಶ್ರೀಲಂಕಾ ಈ ಎಲ್ಲಾ ದೇಶಗಳನ್ನು ಒಳಗೊಂಡಂತ ಅಖಂಡ ಭಾರತವಾಗಿತ್ತು 1857. ಅದಾದ ನಂತರ ಈ ದೇಶವನ್ನ ಒಡೆದು ಆಳುವಂತ ನೀತಿಯನ್ನು ಅನುಸರಿಸಿದಂತ ಮೊಘಲರ ಆಳ್ವಿಕೆಯಲ್ಲಿ ಅಂಚು ಹರಿದು ಹೋಗಿ 1946 ನಮಗೆ ಸ್ವಾತಂತ್ರ್ಯ ಕೊಟ್ಟ ನಂತರ ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ್ಯಾವ ನಾಯಕರು ಭಾಗಿಯಾಗಿದ್ದಾರೋ ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಇವತ್ತು ನಮಗೆ ಒಂದು ಕೂಗು ಕೊರಗಿದೆ. ನಮ್ಮ ದೇಶ ಭಾರತವಷ್ಟೇ ಅಲ್ಲ, ನಮಗೆ ಬಾಂಗ್ಲಾದೇಶವೂ ನಮಗೆ ಬೇಕು, ಪಾಕಿಸ್ತಾನವೂ ನಮಗೆ ಬೇಕು, ಬಲೂಚಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ್, ಶ್ರೀಲಂಕಾ ಎಲ್ಲವೂ ಕೂಡ ಮತ್ತೆ ನಮಗೆ ಬರಬೇಕು, ನಮಗೆ ಸಿಗಬೇಕು ಅನ್ನೋಂಥ ಛಲ ಹಠ ಈ ಭಾರತೀಯರಿಗೆ ನಮಗೆಲ್ಲರಿಗೂ ಇರಬೇಕು ಅನ್ನೋಂಥ ವಿನಂತಿ ನಿಮಗೆಲ್ಲರಿಗೂ ಮಾಡ್ತೇನೆ. ದೇಶ ಆ ಕಡೆ ಮುನ್ನಡೀತಾ ಇದೆ. 2014 ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ನಂತರ ದೇಶದ ಒಳಗಡೆ ಇರತಕ್ಕಂಥ 135 ಕೋಟಿ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ, ಧೈರ್ಯದಿಂದ ಬದುಕ್ತಾ ಇದ್ದಾರೆ. ಅದರಿಂದ ಆಚೆ ಈ ದೇಶವನ್ನು ಆಳದಂತ ಕಾಂಗ್ರೆಸ್ ಈ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕರ ಪೈಕಿ ಲಾಲಾ ಲಜಪತ್ ರಾಯ್, ತಾತ್ಯ ಟೋಪಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವೀರ ಸಾವರ್ಕರ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಈ ರೀತಿಯ ಅನೇಕ ಜನ ಮುಖಂಡಗಳ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು. ಅವತ್ತಿನ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಅಂತ ಒಂದು ಗುಂಪನ್ನ ಕಟ್ಕೊಂಡಿದ್ರು. ಅದು ರಾಜಕೀಯ ಪಕ್ಷ ಅಲ್ಲ. ಆ ಗುಂಪಿನಲ್ಲಿ ಎಲ್ಲ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಇದ್ರು. 17 ಜನ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ತಂಡದಲ್ಲಿ 17 ಸದಸ್ಯರಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ. ಪಕ್ಷ ಅಂತ ಹೇಳಿದ್ರೆ ಅದೊಂದು ಗುಂಪು. ಅವತ್ತು ಚುನಾವಣೆ ನಡೆಯಿತು. 17 ಜನರ ಪೈಕಿ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ 15 ಮತವನ್ನು ಕೊಟ್ಟರು. ನೆಹರು ಅವರಿಗೆ ಕೇವಲ 2 ಮತ ಕೊಟ್ಟಿದ್ದು. ಆದ್ರೆ ಮಹಾತ್ಮ ಗಾಂಧೀಜಿಯವರು ನೆಹರು ಅವರನ್ನ ಈ ದೇಶದ ಕಾಂಗ್ರೆಸ್ ಪಕ್ಷದ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರನ್ನ ಮಾಡಬೇಕಂತೇಳಿ ಅಂದಿನ ಕಾಂಗ್ರೆಸ್ ಗುಂಪಿನ ಅಧ್ಯಕ್ಷರಾದಂತ ಪಟ್ಟಾಭಿ ಸೀತಾರಾಮನ್ ಅವರ ಅಧ್ಯಕ್ಷರಾಗಿದ್ದರು. ಅವರನ್ನ ಕೆಳಗಿಳಿಸಿ ನೆಹರು ಅವರನ್ನ ಅದಕ್ಕೆ ಅಧ್ಯಕ್ಷರಾಗಿ ಮಾಡಬೇಕಂತೇಳಿ ಗಾಂಧೀಜಿಯವರ ಮಮತೆಯ ಆಧಾರದ ಮೇಲೆ ಬಹುಮತದಿಂದ ಆ ಓಟನ್ನು ಪಡೆದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಸುಮ್ಮನಿಸಿ ನೆಹರು ಅವರನ್ನ ಆ ಗುಂಪಿಗೆ ಅಧ್ಯಕ್ಷರಾಗಿ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಪಕ್ಷವಾಗಿ ಅದು ಈ ರಾಷ್ಟ್ರದಲ್ಲಿ ಬಲಿಷ್ಠವಾಯಿತು.
ಪರಿವರ್ತನೆ ಆಯಿತು, ಬದಲಾಯಿತು. ಅದರಲ್ಲಿದ್ದಂಥವರು ಎಲ್ಲರೂ ಕೂಡ ಹೊರಗಡೆ ಬಂದರು. ಶ್ಯಾಮ ಪ್ರಕಾಶ್ ಮುಖರ್ಜಿಯವರು ಕೂಡ ಆ ಗುಂಪಿನಲ್ಲಿದ್ದಂಥವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಆ ಹೋರಾಟದಲ್ಲಿದ್ದಂಥವರು. ಇವರೆಲ್ಲರನ್ನು ದೂರ ಇಟ್ಟು ನೆಹರು ಅವರನ್ನ ಈ ದೇಶಕ್ಕೆ ಅಧ್ಯಕ್ಷರಾಗಿ ಅವತ್ತು ಮಾಡಿ ಮೊಹಮ್ಮದ್ ಜಿನ್ನಾ ಅನ್ನೋರ ಮಾತನ್ನ ಕೇಳಿ ಪಾಕಿಸ್ತಾನವನ್ನು ಅವರು ಕೊಟ್ಟರು. ಜಮ್ಮು ಕಾಶ್ಮೀರನ ಆರ್ಟಿಕಲ್ 370 ಅಂತ ಇಟ್ಟು ಅವರಿಗೆ ದೇಶಕ್ಕೆ ಬೇರೆ ದೇಶ ಅಂತಲೇ ಮಾಡಿದ್ರು. ಅವರು ಮಾಡದೇ ಇದ್ದಿದ್ರೆ ಇವತ್ತು ಅಖಂಡ ಭಾರತವಾಗಿ ಆ ಎಲ್ಲಾ ದೇಶಗಳು ಕೂಡ ಭಾರತದೊಳಗಡೆ ಇರ್ತಾ ಇತ್ತು. ಬಹುಶಃ ಈ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅಂತ ಕಾಣ್ತದೆ. ಇತಿಹಾಸವನ್ನು ತಿರುಚುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆದ್ರೆ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು 2014 ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಈ ದೇಶ ಯಾವ ರೀತಿ ಮುನ್ನುಗ್ಗುತ್ತಾ ಇದೆ. ಜಗತ್ತಿನಲ್ಲಿ ನಮ್ಮ ದೇಶ ನಂಬರ್ 1 ರಾಷ್ಟ್ರ ಅನ್ನುವಂತ ಏಕಲಿಕೆಗೆ ಪಾತ್ರವಾಗಿದೆ. ಇದಕ್ಕೆ ಕಾರಣ ಯಾರು? ಧೀಮಂತ ನಾಯಕ, ನಮ್ಮೆಲ್ಲರ ನಾಯಕ, ಈ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿಯವರು. ಅವರು ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಈ ರೀತಿ ನೆಮ್ಮದಿಯಾಗಿ ಬದುಕು ಬಾಳಕ್ಕಾಗ್ತಾ ಇತ್ತ? 1947 ನಮ್ಮ ದೇಶಕ್ಕೆ ತಿನ್ನೋಕೆ ಆಹಾರನೇ ಇರಲಿಲ್ಲ, ಊಟ ಇರಲಿಲ್ಲ. ಬರೀ 50 ಮಿಲಿಯನ್ ಟನ್ ಮಾತ್ರ ಉತ್ಪಾದನೆ ಆಗ್ತಾ ಇತ್ತು ಊಟ, ಅಂದ್ರೆ ಬೆಳೆ ಬೆಳೀತಾ ಇದ್ರು. ನಮ್ಗೆ ಬರಗಾಲ ಬಂದಿತ್ತು. ಆದ್ರೆ ಇವತ್ತು 200 ಮಿಲಿಯನ್ ಟನ್ ಉತ್ಪಾದನೆ ಆಗುವಂತ ಶಕ್ತಿ ಸಾಮರ್ಥ್ಯವನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ರೈತರಿಗೆ ಕೊಟ್ಟಿದ್ದಾರೆ. ಅಥವಾ ಹಸುವಿನಿಂದ ಇರಬಾರದು ಅನ್ನುವಂತ ಸಂಕಲ್ಪನ ತೊಟ್ಟು ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕು ಅನ್ನುವಂತ ಸಂಕಲ್ಪನ ತೊಟ್ಟಂತ ನಮ್ಮ ದೇಶದ ಧೀಮಂತ ನಾಯಕ ನರೇಂದ್ರ ಮೋದಿಜಿಯವರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಸಾರ್ವಜನಿಕ ಬಂಧುಗಳು ಎಲ್ಲರೂ ಸೇರಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ದೇಶದ ಪ್ರಧಾನಮಂತ್ರಿ ಕರೆ ಕೊಟ್ಟಿದ್ದಾರೆ. ಆಜಾದಿ ಕಾ ಅಮೃತ ಮಹೋತ್ಸವವನ್ನ ನಾವೆಲ್ಲರೂ ವಿಜೃಂಭಣೆಯಿಂದ ಹಬ್ಬದ ವಾತಾವರಣದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವೆಲ್ಲರೂ ಮಾಡಬೇಕು ಅಂತ ಒಂದೇ ಒಂದು ಕರೆಗೆ ಇಡೀ ದೇಶದ ಎಲ್ಲ ಜನರು ಕೂಡ ಇವತ್ತು ಎಲ್ಲರ ಮನೆ ಮೇಲೆ ಆ ತ್ರಿವರ್ಣ ಧ್ವಜವನ್ನು ಆರಿಸುವುದರ ಮೂಲಕ ಬೀದಿ ಬೀದಿಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ, ನಗರಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಈ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ಇದಕ್ಕೆ ಕಾರಣ ಯಾರು? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಯಾಕೆ ಈ ಮುಂದೆ ಹಿಂದೆ ಇದ್ದಂತ ಪ್ರಧಾನಮಂತ್ರಿಗಳು ಈ ರೀತಿ ಯಾಕೆ ಮಾಡಲಿಲ್ಲ? ಅವರು ಮಾಡ್ಬೋದಾಗಿತ್ತಲ್ಲ, ಆದ್ರೆ ಅವರು ಬೇರೆಯವರ ಜೊತೆ ಕೈ ಜೋಡಿಸಿ ಭಾರತವನ್ನ ಯಾವ ಹಂತದಲ್ಲೂ ಕೂಡ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವಂತ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ. ಆದ್ರೆ ಇವತ್ತಿರ್ತಕ್ಕಂಥ ಪ್ರಧಾನಮಂತ್ರಿ ನಮ್ಮ ದೇಶವನ್ನ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಜಗತ್ತಿನಾದ್ಯಂತ ಇರ್ತಕ್ಕಂಥ ದೇಶಗಳೆಲ್ಲವೂ ಕೂಡ ಭಾರತದ ಕಡೆ ತಿರುಗಿ ನೋಡುವಂತ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆಲ್ಲವೂ ಕಾರಣ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅನ್ನುವಂಥದ್ದನ್ನ ನಾವ್ಯಾರೂ ಕೂಡ ಮರಿಬಾರದು. ಬಂಧುಗಳೇ, ನಮ್ಮ ಕ್ಷೇತ್ರದಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಆಗದೆ ಇದ್ರೂ ಕೂಡ ಅಲ್ಲಲ್ಲಿ ಅಪಪ್ರಚಾರಗಳಾಗ್ತಾ ಇದೆ. ಅನೇಕ ಅಭಿವೃದ್ಧಿಗಳು ಮಾಡಿದೀವಿ ಅಂದ್ರೆ ಸುಳ್ಳು ಹೇಳಿ ಜನಗಳನ್ನ ಮೋಸ ಮಾಡ್ಲಿಕ್ಕೆ, ವಂಚನೆ ಮಾಡ್ಲಿಕ್ಕೆ, ಮತ್ತೆ ಜನಪ್ರತಿನಿಧಿಗಳು ಕೆಲವೇ ಕೆಲವರು ಓದ್ತಾ ಇದ್ದಾರೆ. ಆದ್ರೆ ನಾನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಜಕೀಯವಾಗಿ ಇರ್ತಕ್ಕಂತ ಎಲ್ಲಾ ಪಕ್ಷಗಳು ದೇಶದ ಕಡೆ ಮೊದಲು ದೇಶ, ಆ ನಂತರ ನಾವು ಅನ್ನುವಂತ ಒಂದು ಸಂಕಲ್ಪವನ್ನ ಮಾಡಿದ್ರೆ ಮಾತ್ರ ಎಲ್ಲರೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ನಾವು, ನಮ್ಮ ಪಕ್ಷ, ನಮ್ಮವರು ಅನ್ನುವಂಥದ್ದನ್ನ ದೂರ ಇಟ್ಟು ರಾಷ್ಟ್ರ ಅನ್ನುವಂತ ಮಾತು ಬಂದಾಗ ನಾವೆಲ್ಲರೂ ಕೂಡ ರಾಷ್ಟ್ರೀಯತೆಯವನ್ನ, ಈ ಹಿಂದುತ್ವವನ್ನ, ಈ ಹಿಂದೂಸ್ತಾನವನ್ನ ನಾವೆಲ್ಲರೂ ಕೂಡ ಗಟ್ಟಿಗೊಳಿಸಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಿತ ಇರಬೇಕು ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಸಾಯಂಕಾಲ ಕೋಲಾರಿಗೆ ನಮ್ಮ ಎಲ್ಲಾ ಕಾರ್ಯಕರ್ತರು, ಮುಖಂಡರೆಲ್ಲ ಬಂದಿದ್ರು. ದೇಶ ವಿಭಜನೆ ಆದಂತ ದಿನ ಒಡೆದು ಆಳುವಂತ ನೀತಿಯನ್ನು ಆರಿಸಿರುವಂತ ಆವತ್ತಿನ ಮುಖಂಡಗಳಾದಂತ ನೆಹರು ಮತ್ತು ಗಾಂಧೀಜಿಯವರು ಎಲ್ಲರೂ ಸೇರಿ ಮೊಹಮ್ಮದ್ ಜಿನ್ನಾ ಅವರಿಗೆ ಪಾಕಿಸ್ತಾನ ಕೊಟ್ಟು ಪಂಜಾಬ್ ಅನ್ನ ಒಡೆದು ಪೂರ್ವ ಪಾಕಿಸ್ತಾನ, ಉತ್ತರ ಪಾಕಿಸ್ತಾನ ಅನ್ನುವಂತ ಡಿವೈಡ್ ಮಾಡಿ ಅವರು ಕೊಟ್ಟರು. ನಮ್ಮ ದೇಶದಲ್ಲಿ ಗಲಭೆ ಆಯಿತು, ಅನೇಕ ಸಾವಿರಾರು ಜನ ಪ್ರಾಣಿಗಳನ್ನ ಕಳ್ಕೊಂಡ್ರು. ಅಂತ ಒಂದು ಪರಿಸ್ಥಿತಿಗೆ ತಂದೊಟ್ಟಿದ್ದಂತ ದಿನ ನಿನ್ನೆ. ಅದಕ್ಕಾಗಿ ಶಾಂತಿಯಿಂದ ಪಂಜಿನ ಮೆರವಣಿಗೆಯನ್ನು ನಾವು ಕೋಲಾರದಲ್ಲಿ ಮಾಡಿ ನಾವಿವತ್ತು ಸ್ವಾತಂತ್ರ್ಯೋತ್ಸವವನ್ನ ಬಹಳ ಹಬ್ಬದ ವಾತಾವರಣದಲ್ಲಿ
ತಾಲೂಕಿನ ವಿಜೃಂಭಣೆ ಅಂತ ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ ಬಂಧುಗಳೇ. ಈ ಹಬ್ಬ ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಇರಬೇಕು, ನಮ್ಮ ಜಿಲ್ಲೆಯಲ್ಲಿ ಇರಬೇಕು, ನಮ್ಮ ದೇಶದಲ್ಲಿ ಇರಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ಭಾಷೆ ಮಾತಾಡುವಂತವ್ರು ಇರ್ಬೋದು, ಕನ್ನಡ, ತೆಲುಗು, ತಮಿಳು, ಹಿಂದಿ, ಉರ್ದು, ಯಾವುದೇ ಭಾಷೆ ಮಾತಾಡಲಿ, ಅವರೆಲ್ಲರೂ ಕೂಡ ಭಾರತೀಯರು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಈ ಭಾರತ ಮಾತೆಯ ಮಕ್ಕಳು. ಈ ತಾಯಿಯ ಮಡಿಲಲ್ಲೇ ಹುಟ್ಟಂತ ನಾವು ಈ ತಾಯಿಯ ಋಣ ತೀರಿಸಲಿಕ್ಕೆ ನಾವೇನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಭಾರತವನ್ನ ಅತ್ಯುನ್ನತ ಶಿಖರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟಿನ ಕೂಗಿನ ಮೂಲಕ ನರೇಂದ್ರ ಮೋದಿಜಿಯವರ ಕೈಬಲ ಕೊಡಿಸಬೇಕು ಅನ್ನೋಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾತಾಡಿ ನಿಮಗೆಲ್ಲರಿಗೂ ವಿನಂತಿ ಮಾಡಿ, ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ನಾವೆಲ್ಲ ಸೇರಿ ಈ ಮಾಡುವುದರ ಮೂಲಕ ಎಲ್ಲರಿಗೂ ರಾಷ್ಟ್ರ ಪ್ರೇಮವನ್ನು ತುಂಬುವುದರ ಮೂಲಕ ತ್ರಿವರ್ಣ ಧ್ವಜವನ್ನ ನಾವೆಲ್ಲರೂ ಕೂಡ ದ್ವಿಚಕ್ರ ವಾಹನಗಳನ್ನು ಕಟ್ಟಿ ನಾವೆಲ್ಲರಿಗೂ ಪ್ರಚಾರ ಮಾಡುವುದರ ಮೂಲಕ ಶಾಂತಿಯುತವಾಗಿ ಯಾವುದೇ ತೊಂದರೆಗಳಿಲ್ಲದೆ ನಾವು ಇವತ್ತು ಈ ರ್ಯಾಲಿಯಿಂದ ಮಾಡಿದ್ದೀವಿ ಬಂಧುಗಳೇ. ಇದಕ್ಕೆ ನಮಗೆ ಸಹಕರಿಸಿದಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಅವರೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರು ಕೂಡ ನಮಗೆ ಸಹಕರಿಸಿ ಇದೊಂದು ರೀತಿಯ ಹಬ್ಬ, ನಾವು ಅವರಿಗೆ ಕೈ ಜೋಡಿಸಬೇಕು, ನಾವು ಸಿಬ್ಬಂದಿ ಅವರೆಲ್ಲರೂ ಕೂಡ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತ ಮನಸ್ಸನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಸಹಾಯವನ್ನು ಮಾಡಿದರೆ ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಮಸ್ಕರಿಸ್ತಾ ಮಾಧ್ಯಮದ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಾವಿರಾರು ಜನ ಕಾರ್ಯಕರ್ತರು, ಮುಖಂಡಗಳು, ಪಕ್ಷದ ಮುಖಂಡಗಳು, ಸಾರ್ವಜನಿಕ ಬಂಧುಗಳು, ನೀವೆಲ್ಲರೂ ಕೂಡ ಉತ್ಸಾಹದಾಯಕರಾಗಿ ಬಂದಿದ್ದೀರಿ, ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಇದೇ ಉತ್ಸಾಹ ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ರಾಜಕೀಯ ಇರ್ಬೋದು, ಸಂಘಟನೆ ಸಂದರ್ಭದಲ್ಲಿ ಇರ್ಬೋದು, ಈ ದೇಶದ ಕಾರ್ಯಕ್ರಮಗಳು, ಹಿಂದುತ್ವದ ಕಾರ್ಯಕ್ರಮಗಳು, ಈ ರಾಷ್ಟ್ರ ಪ್ರೇಮ ಅಂತ ಕಾರ್ಯಕ್ರಮಗಳು ಬಂದಾಗ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಇದೇ ರೀತಿ ನಮಗೆ ಬೇಕು ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಒಗ್ಗಟ್ಟು ಅಷ್ಟೇ ನಾವು ಕೇಳುವುದು, ನಿಮ್ಮ ಪ್ರೀತಿಯನ್ನ ಕೇಳ್ತೇವೆ, ನಿಮ್ಮ ಒಗ್ಗಟ್ಟನ್ನ ಕೇಳ್ತೇವೆ, ಮತ್ತೇನು ಕೇಳಲಿಲ್ಲ. ಈ ತಾಲೂಕನ್ನ ನಾವು ಇನ್ನಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ನಾವು ಚುನಾವಣೆ ಬಂದರೂ ಕೂಡ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವ ವ್ಯಕ್ತಿ ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ, ಯಾವ ವ್ಯಕ್ತಿ ಹಿಂದೂಸ್ತಾನವನ್ನು ಉಳಿಸಲಿಕ್ಕೆ ಬಯಸ್ತಾರೆ, ಯಾವ ವ್ಯಕ್ತಿ ರಾಷ್ಟ್ರ ಪ್ರೇಮವನ್ನು ಉಳಿಸಲಿಕ್ಕೆ ಬಯಸ್ತಾರೆ, ಯಾವ ವ್ಯಕ್ತಿ ಸಾಮೂಹಿಕವಾಗಿ ಎಲ್ಲ ಧರ್ಮ ಜಾತಿ ಎಲ್ಲ ಗುರುಗಳನ್ನ, ಕಾರ್ಯಕರ್ತರನ್ನ, ಬಂಧುಗಳನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ನೇತೃತ್ವ ವಹಿಸಿದಂತ ಮುಖಂಡನಿಗೆ ನೀವು ಆಯ್ಕೆ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಬಂಧುಗಳೇ. ಈ ಕಾರ್ಯಕ್ರಮ ದೇಶದ ಕಾರ್ಯಕ್ರಮ, ನಮ್ಮೆಲ್ಲರ ಕಾರ್ಯಕ್ರಮ. ಹಿಂದುತ್ವವನ್ನ, ಈ ದೇಶವನ್ನ, ರಾಷ್ಟ್ರವನ್ನ ಕಟ್ಟಲಿಕ್ಕೆ, ಪ್ರೇಮವನ್ನ ಬೆಳೆಸಲಿಕ್ಕೆ ಯಾರ್ಯಾರು ನೀವೆಲ್ಲರೂ ಕೂಡ ತಯಾರಾಗಿದ್ದೀರೋ ನಾವು ನಿಮ್ಮ ಜೊತೆಗೆ ರಾತ್ರಿ ಆಗುವ ನಿಮ್ಮ ಜೊತೆಗಿರ್ತೇವೆ, ನಿಮ್ಮ ಕಷ್ಟಗಳಿಗೆ ಬಾಗಿಯಾಗುತ್ತೇವೆ. ನಿಮಗೆ ಏನೇ ಸಂದರ್ಭ, ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಕೂಡ ನಾವಿದ್ದೀವಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಬಂಧುಗಳೇ. ಇಷ್ಟೊಂದು ಜನ ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗವಹಿಸಿ ರಾಷ್ಟ್ರ ಪ್ರೇಮವನ್ನ, ದೇಶ ಪ್ರೇಮವನ್ನ, ಹಿಂದುತ್ವವನ್ನ, ಈ ಹಿಂದೂಸ್ತಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು. ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವೇನಾದರೂ ಒಂದು ಸಂದೇಶವನ್ನ ಕೊಡಬೇಕು. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಬೇಕು, ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಪ್ರೇಮವನ್ನ ಬೆಳೆಸ್ಕೋಬೇಕು ಅನ್ನುವಂತ ವಿಷಯವನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದೀರಿ. ಮಾಧ್ಯಮದ ಸ್ನೇಹಿತರು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಯವರು, ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಭಾರತ್, ಜೈ ಕರ್ನಾಟಕ.